ಫ್ರೆಂಡ್ಸ್, ನೀವು ಈ ವಿಡಿಯೋಲ್ಲಿ ಪ್ರಪಂಚದಲ್ಲೇ ಬೆಸ್ಟ್ ಹ್ಯಾಂಡ್ ರೈಟಿಂಗ್ ಯಾರದ್ದು, ಹಾಗೆಯೇ ಚಿಕ್ಕ ಮಕ್ಕಳು ನೋಡುವ ಟಾಮ್ ಅಂಡ್ ಜೆರಿ ಕಾಟನ್ ಶೋ ಅನ್ನು ಯಾಕೆ ಬ್ಯಾನ್ ಮಾಡಲಾಗಿತ್ತು, ಇನ್ನು ಎಷ್ಟೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನು ತಿಳಿಯಲು ನೀವು ಮಾಡಬೇಕಾಗಿದ್ದು ಸ್ಕಿಪ್ ಮಾಡದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ತಡ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್ ಗೈಸ್, ದಿಸ್ ಇಸ್ ಸುರೇಂದ್ರ, ವೆಲ್ಕಮ್ ಟು ಸುರೇಂದ್ರ ವ್ಲಾಗರ್ಸ್. ಫ್ಯಾಕ್ಟ್ ನಂಬರ್ 11, ನಾವು ಹಲವರು ಸ್ವಲ್ಪ ಸೆಂಟೆನ್ಸ್ಗಳನ್ನು ರಿಪೀಟ್ ಆಗಿ ಹೇಳಲು ಆಗಲ್ಲ. ಈ ರೀತಿ ಇರುವ ಸೆಂಟೆನ್ಸ್ಗಳನ್ನು ಟಂಗ್ ಟ್ವಿಸ್ಟರ್ಸ್ ಎಂದು ಹೇಳುವರು. ನಿಮ್ಮಲ್ಲಿ ಹಲವರು ಎಷ್ಟೋ ಟಂಗ್ ಟ್ವಿಸ್ಟರ್ಸ್ ಟ್ರೈ ಮಾಡಿರುತ್ತೀರಾ. ಆದರೆ ನಾನು ಈಗ ತೋರಿಸೋ ಟಂಗ್ ಟ್ವಿಸ್ಟರ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಸ್ಥಾನ ಹೊಂದಿದೆ. ಸೊ ಇದೇ ಆ ಟಂಗ್ ಟ್ವಿಸ್ಟರ್. ನೀವು ಬೇಕಾದರೆ ವಿಡಿಯೋ ಪಾಸ್ ಮಾಡಿ ಈ ವರ್ಲ್ಡ್ ಗ್ರೇಟೆಸ್ಟ್ ಟಂಗ್ ಟ್ವಿಸ್ಟರ್ ಅನ್ನು ಪ್ರಯತ್ನಿಸಬಹುದು. ಫ್ಯಾಕ್ಟ್ ನಂಬರ್ 10, ಫ್ರೆಂಡ್ಸ್ ನಿಮಗಿದು ಗೊತ್ತಾ, ನಮ್ಮ ಇಂಡಿಯಾ ಕೊನೆ ಪಾಯಿಂಟ್ ಎಲ್ಲಿದೆ ಎಂದು? ಅಂದರೆ ಆ ಪ್ಲೇಸಿಂದ ಯಾವ ರೋಡ್ಸ್ ಇರಲ್ಲ, ಅಲ್ಲಿಂದ ಮುಂದಕ್ಕೆ ಹೋಗಬೇಕಾದರೆ ಶಿಪ್ಸ್ ಸಹಾಯದಿಂದ ಹೋಗಬೇಕಾಗುತ್ತದೆ. ಆ ಪಾಯಿಂಟ್ ಹೆಸರು ಧನುಷ್ಕೋಟಿ, ಇದು ತಮಿಳ್ನಾಡಿನಲ್ಲಿದೆ. ಇನ್ನು ಇದನ್ನು ಎಂಡ್ ಪಾಯಿಂಟ್ ಆಫ್ ಇಂಡಿಯಾ ಎಂತಲೂ ಕರೆಯುವರು. ಫ್ಯಾಕ್ಟ್ ನಂಬರ್ 9, ಒಂದು ಸಾರಿ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅವರನ್ನು ಒಂದು ಪ್ರಶ್ನೆ ಕೇಳುತ್ತಾನೆ. ಅದೇನೆಂದರೆ, ವೈ ವಿ ಹ್ಯಾವ್ ಸೋ ಮೆನಿ ಟೆಂಪಲ್ಸ್ ವೆನ್ ಗಾಡ್ ಈಸ್ ಎವ್ರಿವೇರ್. ಅಂದರೆ ಆ ವ್ಯಕ್ತಿ ಹೇಳುತ್ತಾನೆ, ಭಗವಂತನು ಎಲ್ಲ ಕಡೆ ಇರುವ, ಆದರೆ ನಮಗೆ ಪ್ರತ್ಯೇಕವಾಗಿ ಏಕೆ ಇಷ್ಟೊಂದು ದೇವಾಲಯಗಳಿವೆ ಎಂದು. ಆಗ ಸ್ವಾಮಿ ವಿವೇಕಾನಂದ ಅವರು ಈ ಸಿಂಪಲ್ ಪ್ರಶ್ನೆಗೆ ಹೀಗೆ ಉತ್ತರಿಸಿದರು, ಏರ್ ಈಸ್ ಎವ್ರಿವೇರ್ ಬಟ್ ವಿ ಸ್ಟಿಲ್ ನೀಡ್ ಎ ಫ್ಯಾನ್ ಟು ಫೀಲ್ ಇಟ್. ಅಂದರೆ ಗಾಳಿ ಎಂಬುದು ಎಲ್ಲ ಕಡೆಯೂ ಇರುವುದು, ಆದರೆ ನಮಗೆ ಆ ಗಾಳಿಯನ್ನು ಫೀಲ್ ಆಗಲು ಫ್ಯಾನ್ ಉಪಯೋಗವಾಗುತ್ತದೆ. ಸೊ ಹೀಗೆ ಅವರು ಹೇಳುತ್ತಾರೆ, ಭಗವಂತನು ಎಲ್ಲ ಕಡೆ ಇದ್ದರೂ ಸಹ ಅವರನ್ನು ಫೀಲ್ ಆಗಲು ನಮಗೆ ದೇವಾಲಯಗಳು ಉಪಯೋಗವಾಗಿವೆ ಎಂದು. ಫ್ಯಾಕ್ಟ್ ನಂಬರ್ 8, ನೀವು ಎಷ್ಟೋ ಸಿನಿಮಾಗಳಲ್ಲಿ ರೈಲ್ವೆ ಸ್ಟೇಷನ್ಸ್ ಹಾಗೂ ಟ್ರೈನ್ ಸೀನ್ಸ್ ನೋಡಿರುತ್ತೀರಾ. ಆದರೆ ಬಹಳ ಸಿನಿಮಾಗಳಲ್ಲಿ ರೈಲ್ವೆ ಸ್ಟೇಷನ್ ಸೆಟ್ ಹಾಕುತ್ತಾರೆ ಸಿನಿಮಾ ಅವರು. ಸ್ವಲ್ಪ ಸಿನಿಮಾಗಳಲ್ಲಿ ಮಾತ್ರ ಒರಿಜಿನಲ್ ರೈಲ್ವೆ ಸ್ಟೇಷನ್ಸ್ ಒರಿಜಿನಲ್ ಟ್ರೈನ್ಸ್ ಅನ್ನು ಯೂಸ್ ಮಾಡುತ್ತಾರೆ. ಆದರೆ ಒರಿಜಿನಲ್ ಟ್ರೈನ್ಸ್ ಹಾಗೂ ರೈಲ್ವೆ ಸ್ಟೇಷನ್ಸ್ ಯೂಸ್ ಮಾಡಲು ಇಂಡಿಯನ್ಸ್ ರೈಲ್ವೆ ಅವರು ಸಿನಿಮಾ ಅವರಿಗೆ ಎಷ್ಟು ಚಾರ್ಜ್ ಮಾಡ್ತಾರೆಂದರೆ 4,75,00,000 ಚಾರ್ಜ್ ಮಾಡಲಾಗುತ್ತದೆ. ಫ್ಯಾಕ್ಟ್ ನಂಬರ್ 7, ಫ್ರೆಂಡ್ಸ್ ನಮ್ಮ ದೇಶದಲ್ಲಿರುವ ಮೇಜರ್ ಪೊಲ್ಯೂಷನ್ಸ್ ಈ ಪ್ಲಾಸ್ಟಿಕ್ ಬ್ಯಾಗ್ಸ್ ಆ್ಯಂಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಇಂದಾನೇ ಆಗುತ್ತಿದೆ. ಇದರ ರೀಸೈಕಲ್ ಅತಿ ಕಡಿಮೆ ಜನ ಮಾಡುತ್ತಾರೆ. ಆದರೆ ನಿಮಗೆ ಗೊತ್ತಾ, ಬೆಂಗಳೂರಿನಲ್ಲಿ ಈ ಪ್ಲಾಸ್ಟಿಕ್ನ ಹೇಗೆ ರೀಸೈಕಲ್ ಮಾಡುತ್ತಾರೆಂದು? ಅವರು ಪ್ಲಾಸ್ಟಿಕ್ ಮೆಟೀರಿಯಲ್ನಿಂದ ಪಾಲಿಬ್ಲೆಂಡ್ ಅನ್ನೋ ಪೌಡರ್ ಎಕ್ಸ್ಟೆಂಡ್ ಮಾಡಿ ಬಿಟುಮೆನ್ ಅನ್ನೋ ಮಿಕ್ಸ್ಚರ್ ಜೊತೆ ಸೇರಿಸಿ ರಸ್ತೆ ನಿರ್ಮಾಣ ಮಾಡುವರು. ಈ ಪ್ಲಾಸ್ಟಿಕ್ ವೇಸ್ಟಿಂದ ಹಾಕಲ್ಪಟ್ಟ ರೋಡ್ಸ್ ತುಂಬ ಚೀಪ್ ಆ್ಯಂಡ್ ಬೆಸ್ಟ್. ಇದು ನೀರನ್ನು ಅದರೊಳಗೆ ಅಬ್ಸರ್ವ್ ಮಾಡಲ್ಲ, ಆದ್ದರಿಂದ ಇದು ಬಹಳ ಕಾಲ ಬಾಳಿಕೆಯಾಗುವವು. ಸೊ ಹೀಗೆ ಇವರು 9,022 ಟನ್ ಪ್ಲಾಸ್ಟಿಕ್ ವೇಸ್ಟ್ ಯೂಸ್ ಮಾಡಿ ಬೆಂಗಳೂರು ಸಿಟೀಸಲ್ಲಿ 2,000 ಕಿಲೋಮೀಟರ್ ಅಷ್ಟು ದೊಡ್ಡ ರಸ್ತೆ ನಿರ್ಮಾಣ ಮಾಡಿದರು. ಇದು ಅತಿ ಹೆಚ್ಚು ಪ್ಲಾಸ್ಟಿಕ್ಕನ್ನು ರೀಸೈಕಲ್ ಮಾಡೋ ಬೆಸ್ಟ್ ಮೆಥಡ್ ಎಂದು ಹೇಳಬಹುದು. ಪ್ರೌಡ್ ಆಫ್ ನಮ್ಮ ಬೆಂಗಳೂರು. ಫ್ಯಾಕ್ಟ್ ನಂಬರ್ 6, ಫ್ರೆಂಡ್ಸ್ ನೀವು ಈ ಪಿಕ್ಚರ್ನಲ್ಲಿರುವ ಹ್ಯಾಂಡ್ ರೈಟಿಂಗ್ ನೋಡಿ. ಇದು ನೋಡಿ ನಿಮಗೆ ಎನಿಸಿರಬಹುದು, ಇದು ಒಂದು ಕಂಪ್ಯೂಟರಲ್ಲಿ ಟೈಪ್ ಮಾಡಿದೆ ಎಂದು. ಆದರೆ ಫ್ರೆಂಡ್ಸ್, ಇದು ಯಾವ ಕಂಪ್ಯೂಟರಲ್ಲೂ ಟೈಪ್ ಮಾಡಿದ್ದಲ್ಲ. ಇದು ಒಂದು ನೇಪಾಳ್ನಲ್ಲಿರುವ 8th class ಸ್ಟೂಡೆಂಟ್ ಅವರ ಹೆಸರು ಪ್ರಕೃತಿ ಮಲ್ಲ. ಅವರು ಕೈಯಿಂದ ಬರೆದಿತ್ತು. ಈ ಹುಡುಗಿಯ ಹ್ಯಾಂಡ್ ರೈಟಿಂಗ್ ಅನ್ನು ಈ ಪ್ರಪಂಚದಲ್ಲೇ ಬೆಸ್ಟ್ ಹ್ಯಾಂಡ್ ರೈಟಿಂಗ್ ಎಂದು ಗುರುತಿಸಲಾಗಿದೆ. ಫ್ಯಾಕ್ಟ್ ನಂಬರ್ 5, ಫ್ರೆಂಡ್ಸ್ ನಾನು ನಿಮ್ಮ ಹತ್ತಿರ ಹೇಳಬಲ್ಲೆ, ಅದೇನೆಂದರೆ ಭಯ ಎಂಬುದು ನಿಮ್ಮ ಜೀವ ತೆಗೆಯಬಹುದು ಎಂದು. ಎಸ್, ಯಾವಾಗ ಒಂದು ವ್ಯಕ್ತಿ ಭಯಕ್ಕೆ ಒಳಗಾಗುತ್ತಾನೋ ಅವನ ಬಾಡಿಯಲ್ಲಿ ಎಡ್ರಿಲಿನ್ ಎಂಬ ಹಾರ್ಮೋನ್ ರಿಲೀಸ್ ಆಗುತ್ತದೆ. ಇದು ಆ ಸಂದರ್ಭದಲ್ಲಿ ಏನು ಮಾಡಬೇಕೆಂಬುದನ್ನು ಹೇಳುತ್ತದೆ. ಆದರೆ ಯಾರಾದರೂ ಬಹಳ ಭಯಗೊಂಡಲ್ಲಿ ಈ ಎಡ್ರಿಲಿನ್
ಎಂಬ ಹಾರ್ಮೋನ್ ಜಾಸ್ತಿ ಅಮೌಂಟಲ್ಲಿ ರಿಲೀಸ್ ಆಗಿ ಅದರಿಂದ ಬಾಡಿ ಫುಲ್ ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತದೆ, ಹಾಗೆ ಮನುಷ್ಯನನ್ನು ಕೊಲ್ಲುತ್ತದೆ. ಫ್ಯಾಕ್ಟ್ ನಂಬರ್ 4, ಟಾಮ್ ಅಂಡ್ ಜೆರಿ. ಈ ಹೆಸರನ್ನು ಕೇಳದವರು ಯಾರೂ ಇರುವುದಿಲ್ಲ. ಇದು ನಮ್ಮ ಚೈಲ್ಡ್ಹುಡ್ಡನ್ನು ಎಷ್ಟೋ ಮೆಮೊರಿಯಬಲ್ ಆಗಿ ಮಾಡಿದೆ. ಟಾಮ್ ಅಂಡ್ ಜೆರಿ ಎಪಿಸೋಡ್ ಬಂದಲ್ಲಿ ಯಾವ ಮಕ್ಕಳಾದರೂ ನೋಡದೇ ಇರಲಾರರು, ನೋಡಿದರೆ ನಕ್ಕದೇ ಇರಲಾರರು. ಆದರೆ ಈ ಜನರೇಷನ್ ಮಕ್ಕಳಿಗೆ ಟಾಮ್ ಅಂಡ್ ಜೆರಿ ಬಗ್ಗೆ ಗೊತ್ತಿಲ್ಲ. ಆ್ಯಂಡ್ ನಮ್ಮಲ್ಲಿ ತುಂಬ ಜನಕ್ಕೆ ಈ ಡೌಟ್ ಬಂದೇ ಇರುತ್ತದೆ, ಅದೇನೆಂದರೆ ಟಾಮ್ ಅಂಡ್ ಜೆರಿ ಎಪಿಸೋಡ್ ಟಿವಿಯಲ್ಲಿ ಏಕೆ ಟೆಲಿಕಾಸ್ಟ್ ಆಗುತ್ತಿಲ್ಲ ಎಂದು. ಫ್ರೆಂಡ್ಸ್, ಈ ಕಾರ್ಟೂನ್ ಶೋ ಅನ್ನು ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ, ಏಕೆಂದರೆ ಈ ಶೋ ಚಿಕ್ಕ ಮಕ್ಕಳಿಗೆ ವೈಲೆನ್ಸ್ ಕಲಿಸಿಕೊಡುತ್ತದೆ. ನಿಮಗೆಲ್ಲ ಗೊತ್ತು, ಈ ಶೋನಲ್ಲಿ ಇವೆರಡು ಯಾವಾಗಲೂ ಕಿತ್ತಾಡುತ್ತಿರುತ್ತೆಂದು. ಸೊ ಇದು ಚಿಕ್ಕ ಮಕ್ಕಳಿಗೆ ಹಾರ್ಮ್ಫುಲ್ ಅಬ್ಯೂಸ್, ವೈಲೆನ್ಸ್ ಕಲಿಸುತ್ತೆಂದು ಇದನ್ನು ಪ್ರಪಂಚದ ಎಲ್ಲ ದೇಶದಲ್ಲಿಯೂ ಬ್ಯಾನ್ ಮಾಡಲಾಗಿದೆ. ಫ್ಯಾಕ್ಟ್ ನಂಬರ್ 3, ಪ್ರೆಸೆಂಟ್ ಈ ದಿನದಲ್ಲಿ ನಮ್ಮ ಎಲ್ಲರ ಹತ್ತಿರ ಆಂಡ್ರಾಯ್ಡ್ ಫೋನ್ ಇದೆ. ಆ ಫೋನಲ್ಲಿ ಯಾವ ಅಪ್ಲಿಕೇಶನ್ ಇರಲಿ ಇಲ್ಲದೇ ಇರಲಿ, ವಾಟ್ಸಪ್ ಮಾತ್ರ ಖಂಡಿತ ಇರುತ್ತದೆ. ಬಹಳಷ್ಟು ಮಂದಿಗೆ ಗೊತ್ತಿರುವುದೇನೆಂದರೆ ವಾಟ್ಸಪ್ ಓನರ್ ಮಾರ್ಕ್ ಜಕರ್ಬರ್ಗ್ ಎಂದು. ಆದರೆ ಫ್ರೆಂಡ್ಸ್, ಈ ಆ್ಯಪ್ ಕಂಡುಹಿಡಿದಿದ್ದು ಮಾರ್ಕ್ ಜಕರ್ಬರ್ಗ್ ಅಲ್ಲ, ಇದನ್ನು ಫಸ್ಟ್ ಕ್ರಿಯೇಟ್ ಮಾಡಿದ್ದು ಜಾನ್ ಕಮ್ ಆ್ಯಂಡ್ ಅವರ ಫ್ರೆಂಡ್ ಬ್ರಿಯನ್ ಆಕ್ಟರ್. ಇವರಿಬ್ಬರು ಮೊದಲು ಯಾಹೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಅವರು ಅವರಿಗಾಗಿ ಒಂದು ದೊಡ್ಡ ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕೆಂದು ವಾಟ್ಸಪ್ ಕ್ರಿಯೇಟ್ ಮಾಡಿದರು. ಆಫ್ಟರ್ ಫೇಸಿಂಗ್ ಲಾಟ್ ಆಫ್ ಸ್ಟ್ರಗಲ್ಸ್, ನೋಡುತ್ತಿದ್ದಂಗೆ ಇದರ ಗ್ರೋತ್ ಫೇಸ್ಬುಕ್ಗಿಂತ ಬೆಳೆದು ಹೋಯಿತು. ಸೊ ಫೇಸ್ಬುಕ್ ಕಂಪನಿ ವಾಟ್ಸಪ್ ಕಂಪನಿ ಹತ್ತಿರ ಹೋಗಿ ಅದನ್ನು $19 billion ಪೇ ಮಾಡಿ ವಾಟ್ಸಪ್ನ ತೆಗೆದುಕೊಳ್ತು. ಸೊ ವಾಟ್ಸಪ್ನ ರಿಯಲ್ ಓನರ್ಸ್ ಇವರಿಬ್ಬರೇ. ಫ್ಯಾಕ್ಟ್ ನಂಬರ್ 2, ಫ್ರೆಂಡ್ಸ್, ನಮ್ಮ ಪ್ರಪಂಚದಲ್ಲಿ ಹಲವು ತರವಾದ ಸ್ಪೋರ್ಟ್ಸ್ ಇದೆ. ಆ ಸ್ಪೋರ್ಟ್ಸಲ್ಲಿ ಅವರು ತುಂಬ ಓಡಬೇಕಾಗುತ್ತದೆ. ನಿಮಗಿದು ಗೊತ್ತಾ, ಮೆಸ್ಸಿಯವರು ಒಂದು ಫುಟ್ಬಾಲ್ ಗೇಮಲ್ಲಿ ಆವರೇಜ್ ಆಗಿ 7.6 kilometers ಓಡುತ್ತಾರೆ. ಇನ್ನು ರೊನಾಲ್ಡೋ ಅವರಾದರೆ ಪ್ರತಿ ಫುಟ್ಬಾಲ್ ಗೇಮ್ಗೆ 8.3 kilometers ಓಡುತ್ತಾರೆ. ಆದರೆ ಫ್ರೆಂಡ್ಸ್, ಈ ಫ್ಯಾಕ್ಟ್ ಇಲ್ಲಿಗೆ ಆಗಿಲ್ಲ. ಇಂಡಿಯನ್ ಕ್ಯಾಪ್ಟನ್ ಆದ ವಿರಾಟ್ ಕೊಹ್ಲಿ ಅವರು ಎವ್ರಿ ಮ್ಯಾಚ್ಗೆ 17 kilometers ಓಡುತ್ತಾರೆ. ಅಂದರೆ ನೀವೇ ಒಂದು ಸಲ ಯೋಚಿಸಿ ಅವರ ಫಿಟ್ನೆಸ್ ಲೆವೆಲ್ ಹೇಗಿರುತ್ತೋ ಎಂದು. ಫ್ಯಾಕ್ಟ್ ನಂಬರ್ 1, ನೀವು ಒಂದು ಖಾಲಿ ಕೊಕೊಕೋಲಾ ಬಾಟಲ್ನಲ್ಲಿ ವಾಟರ್ ಮತ್ತು ಬ್ಲೀಚ್ನ ಹಾಕಿ, ಅದರ ಮೇಲೆ ಒಂದು ಸಣ್ಣ ಲೈಟ್ ಹಾಕಿದರೆ ಅದರ ರಿಫ್ಲೆಕ್ಷನ್ ಹಾಗೂ ರಿಫ್ರ್ಯಾಕ್ಷನ್ನಿಂದ ಒಂದು 55 volts ಲೈಟ್ ಬಲ್ಬ್ ಕೊಡೋ ಅಷ್ಟು ಗ್ಲೋ ಕೊಡುತ್ತದೆ. ಟ್ರೈಟ್ ಫ್ರೆಂಡ್ಸ್. ನೀವು ನನ್ನನ್ನು ಏನಾದರೂ ಪ್ರಶ್ನೆ ಕೇಳಬೇಕೆಂದರೆ ನಿಮ್ಮ ಪ್ರಶ್ನೆಯನ್ನು ಕಾಮೆಂಟ್ ರೂಪದಲ್ಲಿ ಕೇಳಿ. ನಾನು ಆ ಪ್ರಶ್ನೆಗಳನ್ನು ನಿಮ್ಮ ಹೆಸರು ಮೆನ್ಷನ್ ಮಾಡಿ ಉತ್ತರಿಸಲು ಪ್ರಯತ್ನಿಸುತ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸುರೇಂದ್ರ ಲೋಗೋಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.